प्रिय विद्यार्थिगळे बेंगळूरु नगर विश्वविद्यालयद मूरने सेमिस्टर बीकॉम कन्नड भाषा पठ्यदल्लि बरिगोडगळिगे समाधान एन्नुवंतह के एस निसार अहमद अवरु बरेदिरुवंतह ओंदु पद्य इदे। इदु सृजन अथवा संकीर्ण एन्नुवंतह ओंदु आशयद अडियल्लि बंदिरुवंतह निगदिपडिसिरुवंतह ओंदु पठ्य आगिदे। के एस नरसिंहस्वामी अवर हेसरु नीवु केळिदिर ईगागले। ಅವರ ಅನೇಕ ಕವನಗಳನ್ನು ಓದಿದಿರ, ಅದರಲ್ಲಿ ಈ ಬರಿಗಡುಗಳಿಗೆ ಸಮಾಧಾನ ಎನ್ನುವುದು ಒಂದು ವಿಶಿಷ್ಟವಾದಂತಹ ಕವಿತೆ ಅಂತಂದ್ಬಿಟ್ಟಿಲ್ಲಿ ನಮಗೆ ಗೊತ್ತಾಗುತ್ತೆ. ನಾನು ಡಾಕ್ಟರ್ ಡಿ ಕೆ ನಟರಾಜ್, ಕನ್ನಡ ಸಹ ಪ್ರಾಧ್ಯಾಪಕ, ಸರ್ಕಾರಿ ಆರ್ ಸಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು. ಕೆ ಎಸ್ ನರಸಿಂಹಸ್ವಾಮಿಯವರ ಪರಿಚಯ ನಿಮಗೀಗಾಗಲೇ ಇದೆ. ಮೈಸೂರು ಮಲ್ಲಿಗೆಯ ಕವಿ ಎಂದೇ ಪ್ರಖ್ಯಾತರಾಗಿರುವಂತಹ ಇವರು 1915ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಅವರು ಮಧುರವಾದ ಮತ್ತು ಅನನ್ಯವಾದಂತಹ ಪ್ರೇಮ ದಾಂಪತ್ಯದ ಕಾವ್ಯದ ನೆಲೆಯಿಂದ ಅನೇಕ ಕವನಗಳನ್ನು ಬರೆದಿದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ತಮ್ಮ ಕಾವ್ಯ ಕೃಷಿಯನ್ನು ಮುಂದುವರೆಸಿದಂಥ ಕೆ ಎಸ್ ನರಸಿಂಹಸ್ವಾಮಿಯವರು ಜೀವನದ ಉದ್ದಕ್ಕೂ ಆರ್ಥಿಕ ಕ್ಲೇಶ ಸಾಂಸಾರಿಕ ತಾಪತ್ರಯದಲ್ಲಿ ಬದುಕನ್ನು ತೆಯ್ಯುತ್ತಾ ಬಂದರೂ ಸಹಿತ ಈ ದಾಂಪತ್ಯವನ್ನು ಕುರಿತು ಅನೇಕ ಕವನಗಳನ್ನು ಬರೀತಾ ಬಂದರು. ಜೀವನಮುಖಿಯಾದಂಥ ಕಾವ್ಯವನ್ನು ಇವರ ಒಂದು ಪದ್ಯಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತದೆ. ಇವರು ಮಾಡಿರುವಂಥ ಸಾಹಿತ್ಯ ಕೃಷಿಗೆ ಅನೇಕ ಗೌರವ ಪ್ರಶಸ್ತಿಗಳು ಸಿಕ್ಕಿದೆ. ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೆ ದೇವರಾಜ್ ಬಹದ್ದೂರ್ ಬಹುಮಾನ ಸಿಕ್ಕಿದೆ. ಶಿಲಾಲತೆ ಎನ್ನುವಂಥ ಕವನ ಸಂಕಲನಕ್ಕೆ ಮೈಸೂರು ರಾಜ್ಯದ ಸಂಸ್ಕೃತಿ ಪ್ರಸಾರ ಶಾಖೆಯ ಬಹುಮಾನ ದೊರೆತಿದೆ. ಚಂದನ ಸಂಭಾವನಾ ಗ್ರಂಥವನ್ನು 1970ರಲ್ಲಿ ಹೊರಗಡೆ ತಂದರು. ತೆರೆದ ಬಾಗಿಲು ಎನ್ನುವಂಥ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ದುಂಡು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ದೊರೆತಿದೆ. ಇದಲ್ಲದೆ ಮಾಸ್ತಿ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ. ಕೇರಳದ ಕವಿ ಕುಮಾರನ್ ಆಶನ್ ಪ್ರಶಸ್ತಿಯು ಸಹಿತ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ದೊರೆತಿರುವುದು ಇಲ್ಲಿ ನಮಗೆ ಕಂಡುಬರುತ್ತೆ. ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವಂತಹ ಬರಿಗೊಡಗಳಿಗೆ ಸಮಾಧಾನ ಎನ್ನುವಂತಹ ಪದ್ಯ ಪ್ರಸ್ತುತ ಒಂದು ಸಾಮಾಜಿಕ ಒಂದು ಪರಿಸ್ಥಿತಿಯನ್ನು ನಮ್ಮ ಕಣ್ಣ ಮುಂದೆ ತರೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದು ಒಂದು ವಿಡಂಬನಾತ್ಮಕ ಕವನವಾಗಿದೆ. ಬರಿಗೊಡಗಳಿಗೆ ಸಮಾಧಾನ ಈ ದೃಷ್ಟಿಯಿಂದ ಬಹುಮುಖ್ಯ ಕವಿತೆ ಆಗುತ್ತದೆ ನಮಗೆ. ಯಾಕೆಂದರೆ ವಿಡಂಬನೆ ಇದರಲ್ಲಿ ನಾವು ಗುರುತಿಸ್ಬೋದು. ನಾವು ದಾಂಪತ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕವನಗಳನ್ನು ನೋಡುವಂತಹ ಕೆ ಎಸ್ ನರಸಿಂಹಸ್ವಾಮಿಯವರಲ್ಲಿ ಇದು ವಿಶಿಷ್ಟ ಕವನ ಆಗುತ್ತದೆ. ಒಂದು ರೀತಿಯ ಪ್ರತಿಮೆ ಭಾಷೆಯನ್ನು ಇದರಲ್ಲಿ ಗುರುತಿಸ್ಬೋದು ಮತ್ತು ಜನಜೀವನ ಹೇಗೆ ಇದೆ ಎನ್ನುವುದನ್ನು ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಇದೊಂದು ಅವರ ಒಂದು ಆಲ್ಟರ್ನೇಟಿವ್ ಕವನ ಅಂತಲೇ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತದೆ. ಈ ಸಾಮಾನ್ಯವಾದಂತಹ ಒಂದು ಸಮಸ್ಯೆಗಳಲ್ಲಿ ಯಾವುದಪ್ಪ ಅಂತಂದರೆ ಮನುಷ್ಯನ ಜೀವನದಲ್ಲಿ ಈ ನೀರಿನ ಸಮಸ್ಯೆ ಎಲ್ಲ ಕಡೆಯೂ ಸಹಿತ ಕಂಡು ಬರುತ್ತೆ. ಅದು ಸಾಮಾನ್ಯವಾಗಿ ಕೆಲವರು ಸಾರ್ವಜನಿಕ ನಲ್ಲಿಯ ಮೇಲೆ ನೀರಿಗೆ ಡಿಪೆಂಡ್ ಆಗಿರ್ತಾರೆ, ಅವಲಂಬಿಸಿರ್ತಾರೆ. ಅಂತಹ ನಲ್ಲಿಯಲ್ಲಿ ನೀರು ಬರಲಿಲ್ಲ ಅಂದರೆ ಹೇಗಿರುತ್ತದೆ? ಇಂತಹ ಕೆಲವು ವಿಷಯಗಳನ್ನ ಇಟ್ಕೊಂಡು ಮತ್ತು ಒಂದು ಕಡೆ ಒಂದು ರೀತಿಯ ಶ್ರೀಮಂತಿಕೆ, ಇನ್ನೊಂದು ಕಡೆ ಬಡತನ, ಇವೆರಡರ ನಡುವಿನ ಮುಖಾಮುಖಿಯನ್ನು ಈ ಕವನದಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತದೆ. ಮೊದಲನೇದಾಗಿ ನನ್ನ ಕವನವನ್ನು ನಾನು ಓದ್ತೀನಿ, ಅದಾದಮೇಲೆ ನಿಮಗೆ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಬರಿಗೊಡಗಳಿಗೆ ಸಮಾಧಾನ. ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿನಲ್ಲಿ ಮಠ ಮಠ ಮಧ್ಯಾಹ್ನದಲ್ಲಿ. ಬೀದಿಯೊಳಗಾಗಿ ಒಂದು ತಲೆಯಿಲ್ಲ, ಬಿಸಿಲೇ ಇಲ್ಲ, ನಿರ್ಜೀವವಾಗಿದೆ ನಿರಂತರ ನಿರ್ಭಾಗ್ಯ ನೀಲಗಗನ. ರಾತ್ರಿಯ ಮಾತು ರಾತ್ರಿಗಾಯಿತು, ಈಗ ಹೇಳಿ. ಒಂದಾದರೂ ಬಿಳಿ ಮುಗಿಲೆ, ಶಾಂತಿಯೇ
ರಾಮ ರಾಮ. 10 ಲಕ್ಷ ಜನದುಸಿರಾಚೆಗೆ ಊರಾಚೆಗೆ ಯಾರದೋ ಪಾಳು ನೆಲದೊಳಗೆ ಹೊಲದೊಳಗೆ ತಲೆಯ ತಗ್ಗಿಸಿ ಸುಟ್ಟ ಕೊಳೆಯನ್ನು ಮೇಯುತ್ತಿವೆ ಊರದನ ಗುಂಪು ಗುಂಪಾಗಿ. ನಿಮಿಷದ ಹಿಂದೆ ಕೊರಳ ಗೆಜ್ಜೆಯ ಇಂಪು ಹರಿದಿತ್ತು ಬೇಲಿಗಳ ಮೇಲೆ. ಹೊಗೆಯ ಗೋಪುರ ಮೇಣುತ್ತಿದೆ ಬಂಡೆಗಳ ಮುಂದೆ. ತರಗೆಲೆ ರಾಸಿಗಾಗುತ್ತಿದೆ ನಿಷ್ಕಾಮ ದಹನ. ಗುಡಿಯ ಬಾಗಿಲಲ್ಲಿ ಬಿಸಿಲುಗುದಿರುಗಳ ನೀರವ ನಿರ್ಗಮ. ಮುತ್ತಿನ ಹಾರವಿಲ್ಲ, ಹತ್ತುವ ದೇವರಿಲ್ಲ, ಕಚ್ಚುವುದಿಲ್ಲ, ಒದೆಯುವುದಿಲ್ಲ, ಹೆಸರಿಗೆ ಕುದುರೆ. ಯಾರಿಗೆ ಬೇಕಿ ಗತವೈಭವಗಳ ಪರಂಪರೆ? ಬೋರೆಯಿಂದ ಬಳಲಿ ಬಂದ ಕುಂಟುಗಾಳಿಗೆ ಪರ್ವತವಾಗಿದೆ ಮಣ್ಣ ಮಾಳಿಗೆ. ದೂರದಾರಿಯಲ್ಲಿ ಎದ್ದ ಧೂಳಿನಲ್ಲಿ ಉಸಿರಿ ಅಳೆಯುತ್ತಿದೆ ಲಾರಿ. ಬಾಂದಳದ ವಿಮಾನ ಅದೆಷ್ಟು ನಿಧಾನ. ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ತಲೆಗೆದರಿದ ಗಿಡಬಳ್ಳಿ ಬೆಂಡಾಗಿವೆ ಬಿಸಿಲಲ್ಲಿ. ಮಣ್ಣಿನ ಬಣ್ಣ ಬಂದಿದೆ ಚೆಲುವಿನ ಕಣ್ಣಿಗೆ. ನೀರಡಕಿಯ ದೀಪ ಉರಿಯುತ್ತಿದೆ ಕವಿತೆಯ ತುಟಿಗಳಲ್ಲಿ ಸಣ್ಣಗೆ. ಇದು ಹಸಿರಿಲ್ಲದ ಕೆಸರಿಲ್ಲದ ಉಸಿರಿಲ್ಲದ ನರಕ. ಜಳ್ಳಾಗಿದೆ ಈ ಮುದಿ ಮರವನಕ. ಹಕ್ಕಿ ತಂಗುವುದಿಲ್ಲ, ಕೋತಿ ಜಗ್ಗುವುದಿಲ್ಲ, ಏನಿದೆ ರೀ ಅಮರ ಭಾವ? 100 ವಸಂತಗಳ ಹೀರಿ ಕಟ್ಟರೆಯಾಗಿದೆ ಇದರ ಜೀವ. ಹಾವಿನ ಸಂಸಾರದ ಪೊಟ್ಟರೆಯಾಗಿದೆ ಇದರ ದೇಹ. ಯಾರಿಗೆ ಬೇಕು ಇದರ ಸ್ನೇಹ? ಬಿರುಗಾಳಿಯಾದರೂ ಬೀಸಿ ಇದು ಬಿದ್ದರೆ ವಾಸಿ. ಯಾವ ಬಣ್ಣ ಬಂತಂತೆ ಚೆಲುವಿನ ಕಣ್ಣಿಗೆ? ಕವಿತೆಯ ತುಟಿಯಲ್ಲಿ ಉರಿಯುವುದೇನು ಸಣ್ಣಗೆ? ಹಳೆಯ ಪುಸ್ತಕದಲ್ಲಿ ಹಿಂದೆಯೇ ಬರೆದಿದೆ ತುಂಬಿದ ಕೊಡ ತುಳುಕುವುದಿಲ್ಲ. ಭೇಷಾಗಿದೆ ಬರವಣಿಗೆ. 1000 ಬೀದಿಗಳಲ್ಲಿ ನಾಳೆ ನಡೆಯಲಿದೆ ಭಾಗೀರಥಿಯ ಮೆರವಣಿಗೆ. ಬರಿಗೊಡಗಳಿಗೆ ಸಮಾಧಾನ ಹೇಳಿದ್ದೂ ಹೇಳಿದ್ದೆ ನೀರಿಲ್ಲದ ನಲ್ಲಿ ಮೃದುಸ್ವರದಲ್ಲಿ. ಮೃದುಸ್ವರದಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ, ಬರಿಗೊಡವೂ ತುಳುಕುವುದಿಲ್ಲ. ತುಳುಕಿದರೂ ಚಿಂತೆಯಿಲ್ಲ. ಎಂದಿಗೆ ಬರುವುದು ನೀರು? ಉತ್ತರವೇ ಇಲ್ಲ. ಬರಿಗೊಡಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ, ಬರಿಗೊಡವೂ ತುಳುಕುವುದಿಲ್ಲ. ಈ ಪದ್ಯದ ವಾಚನವನ್ನು ನೀವು ಕೇಳಿಸ್ಕೊಂಡ್ರಿ. ಅಂದರೆ ಅನೇಕ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನು ಈ ಪದ್ಯದಲ್ಲಿ ಎತ್ತಿ ಹಿಡಿದು ತೋರಿಸೋದಕ್ಕೆ KS ನರಸಿಂಹಸ್ವಾಮಿಯವರು ಪ್ರಯತ್ನಪಟ್ಟಿದ್ದಾರೆ. ಮೊದಲ ಸಾಲಿನಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಬರಿಗೊಡಗಳಿಗೆ ಸಮಾಧಾನ ಅಂತ. ಅಂದರೆ ಖಾದಿ ಬಿಂದಿಗೆ ನಲ್ಲಿಯ ಮುಂದೆ ಇದೆ, ನೀರು ಯಾವಾಗ ಬರುತ್ತೋ ಗೊತ್ತಿಲ್ಲ, ನೀರಿಲ್ಲದ ನಲ್ಲಿ ಮಠ ಮಠ ಮಧ್ಯಾಹ್ನದಲ್ಲಿ. ನೀರು ನಮಗೆ ತಂಪನ್ನು ನೀಡುತ್ತದೆ, ಮಧ್ಯಾಹ್ನದ ಬಿಸಿಲು ನಮಗೆ ಬಿಸಿಯನ್ನು ಉಂಟು ಮಾಡುತ್ತದೆ. ಇವೆರಡೂ ಸಹಿತ ವಿರೋಧಾಭಾಸಗಳು, ಒಟ್ಟಿಗೆ ಸೇರಬೇಕಾದಂಥ ಸಂದರ್ಭ ಇಲ್ಲಿ ಬರಬೇಕು. ಅಂದರೆ ಒಂದು ಕಡೆ ನೀರು ಬರ್ತಾ ಇದ್ದರೆ ನಮಗೆ ಒಂದು ರೀತಿಯ ತಂಪಾದಂತಹ ಮನಸ್ಥಿತಿ ಬರುತ್ತದೆ, ಆ ನೀರು ತಂಪಾಗಿರುತ್ತದೆ, ಮಧ್ಯಾಹ್ನದ ಬಿಸಿಲು ಬಿಸಿಯಾಗಿರುತ್ತದೆ, ಅವೆರಡೂ ಸಹಿತ ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತದೆ. ಆದರೆ ಏನಾಗಿದೆ, ಬರಿಗೊಡ ಖಾಲಿ ಬಿಂದಿಗೆ ಅದು ಸಮಾಧಾನ ಹೇಳ್ತಾ ಇದೆ. ಏನು? ನೀರಿಲ್ಲದ ನಲ್ಲಿ ಅಂತ. ನಲ್ಲಿಯಲ್ಲಿ ನೀರು ಬರಬೇಕು, ಆದರೆ ಬರ್ತಾ ಇಲ್ಲ. ಅದು ಸಮಾಧಾನ ಮಾಡ್ತಾ ಇದೆ. ಏನಪ್ಪ ಅಂದರೆ ಬರುತ್ತೆ, ನೀನು ಕಾಯ್ತಾ ಇರುವಂಥದ್ಬಿಟ್ಟು. ಮಠ ಮಠ ಮಧ್ಯಾಹ್ನದಲ್ಲಿ ಅತಿಯಾದಂಥ ಬಿಸಿಲು ಇರುವಂಥ ಸಂದರ್ಭದಲ್ಲಿ, ಬಿಸಿ ವಾತಾವರಣದಲ್ಲಿ ಸಾಮಾನ್ಯ ಜನರು ಹೇಗೆ ಚಡಪಡಿಸ್ತಾ ಇರ್ತಾರೆ? ಅವರಿಗೆ ನೀರು ಅತ್ಯಂತ ಅದು ಜೀವರಕ್ಷಕ ಒಂದು ಅಂಶ ಅದು. ಆದರೆ ಅದೇ ಅವರಿಗೆ ದೊರೆಯುತ್ತಾ ಇಲ್ಲ. ಒಂದು ಕಡೆ ಮಧ್ಯಾಹ್ನದ ಬಿಸಿಲು ತಲೆಯನ್ನು ಸುಡ್ತಾ ಇದೆ, ಬೀದಿಯೊಳಗಾಗಿ ಒಂದು ತಲೆಯಿಲ್ಲ, ಬಿಸಿಲೇ ಇಲ್ಲ. ಬೀದಿಯಲ್ಲಿ ಒಂದು ತಲೆಯೂ ಇಲ್ಲ ಅಂತಂದರೆ ಬಿಸಿಲು ಜಾಸ್ತಿ ಆದಾಗ ಸಾಮಾನ್ಯವಾಗಿ ಯಾರೂ ಓಡಾಡೋದಿಲ್ಲ. ಹೀಗೆ ಆ ಬಿಸಿಲಿಲ್ಲದ ಸಂದರ್ಭದಲ್ಲೂ ಸಹಿತ ನಲ್ಲಿಯ ಮುಂದೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಅಂತಂದರೆ ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂತಹ ಒಂದು ಕೈಗನ್ನಡಿ.
ನಿರ್ಜೀವವಾಗಿದೆ, ನಿರಂತರ ನಿರ್ಭಾಗ್ಯ ನೀಲಗಗನ. ಭಾಗ್ಯ ಅಂತಂತಂದರೆ ನಮಗೆ ಏನಾದ್ರು ಸಹಿತ ಸಂಪತ್ತನ್ನು ಕೊಡುವಂಥದ್ದು. ಆದರೆ ನಿರ್ಭಾಗ್ಯ ನೀಲಗಗನ, ನೀಲಿ ಗಗನ ಅಂತಂದರೆ ಆಗಸದಲ್ಲಿ ಮೋಡ ಇಲ್ಲದಿರುವಿಕೆಯ ಸೂಚನೆ ಅದು. ಅತಿಯಾದಂಥ ಬಿಸಿಲು ಕಾಣಿಸುವಂಥದ್ದು ನಮಗೆ. ಮೋಡಗಳಿದ್ದರೆ ಬಿಸಿಲು ಕಡಿಮೆ ಆಗುತ್ತದೆ. ನೀಲಗಗನ ಅಂತಂದರೆ ಬಿಸಿಲು ಹೆಚ್ಚಾಗಿರುತ್ತದೆ ಅಂತ. ನಿರ್ಜೀವ ಅಂತ, ಜೀವಂತಿಕೆ ಯಾವುದು? ಮಳೆ ಬರುವುದು, ಗಾಳಿ ಬೀಸುವಂಥದ್ದು, ಇವೆಲ್ಲವೂ ಸಹಿತ ಜೀವಂತಿಕೆಯ ಸಂಕೇತ. ಸೊ ಇಲ್ಲೇನಾಗಿದೆ ಅಂತಂದರೆ ಇದು ಆಗಸದಲ್ಲಿ ಸಹಿತ ಮೋಡ ಇಲ್ಲ, ಮಳೆ ಇಲ್ಲ, ಅದರ ಜೊತೆಯಲ್ಲಿ ನಮಗೆ ನಲ್ಲಿಯಲ್ಲಿ ನೀರಿಲ್ಲ. ಮಳೆ ಇಲ್ಲ ಅಂತಂದರೆ ಏನರ್ಥ? ಇದು ಬರಗಾಲದ ಸಂದರ್ಭ ಎನ್ನುವಂಥದ್ದನ್ನು ಈ ಒಂದು ಸಾಲುಗಳು ನಮಗೆ ಮತದ ಭಾಗದಲ್ಲಿ ನಮಗೆ ನೀಡುತ್ತೆ. ಒಂದಾದರೂ ಬೆಳಿ ಮುಗಿಲೇ ಶಾಂತಿಯೇ ರಾಮ ರಾಮ. ಒಂದಾದರೂ ಸಹಿತ ಒಂದು ಮೋಡ ಈ ಕಡೆ ಬರ್ತಾ ಇದೆಯಾ ಗಾಳಿಯಲ್ಲಿ? ಇಲ್ಲ, ಒಂದು ಇಲ್ಲ ಅಂದರೆ ಆ ಮಳೆ ಎನ್ನುವ ಮಳೆ ಬರುವುದರ ಸೂಚನೆಯೇ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. 10 ಲಕ್ಷ ಜನದುಸಿರಾಚೆಗೆ ಊರಾಚೆಗೆ ಯಾರದೋ ಪಾಲು ಹೊಳದೊಳಗೆ ತಲೆಯ ತಕ್ಕಿಸಿ ಸುಟ್ಟ ಕೊಳೆಯನ್ನು ಮೇಯುತ್ತಿವೆ ಊರದನ ಗುಂಪು ಗುಂಪಾಗಿ. ಯಾವಾಗ ಮಳೆ ಇರೋದಿಲ್ವೋ ನಮಗೆ ನೀರು ಸಹಿತ ಸಿಕ್ಕೋದಿಲ್ಲ, ನಲ್ಲಿಯಲ್ಲಿ ನೀರು ಸಹಿತ ಬರೋದಿಲ್ಲ. ಆಗ ಎಲ್ಲಿ ನೀರಿರುತ್ತೋ ಅಲ್ಲಿಂದ ನೀರನ್ನು ಒದಗಿಸಬೇಕಾದದ್ದು ನಮ್ಮ ವ್ಯವಸ್ಥೆ ಅಥವಾ ಸರ್ಕಾರಗಳ ಕೆಲಸ ಅದು. ಆದರೆ ಅದು ಸಹಿತ ಇಲ್ಲ. ಅನೇಕ ಜನರು ಏದೆಸರು ಬಿಡ್ತಾ ಇದ್ದಾರೆ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಜನ ಬದುಕುವುದು ಹೇಗೆ? 10 ಲಕ್ಷ ಜನ ದುಸಿರಾಚೆಗೆ ಊರಾಚೆಗೆ ಅಂದರೆ ಊರಿನಲ್ಲಿ ಜನ ಇದ್ದಾರೆ, ಅವರು ಏದುಸಿರನ್ನು ಬಿಡ್ತಾ ಇದ್ದಾರೆ, ಅವರಿಗೆ ನೀರಿಲ್ಲದೆ. ಆದರೆ ಇನ್ನೊಂದು ಕಡೆ ಏನಾಗಿದೆ? ಒಂದು ಕಡೆ ಮನುಷ್ಯರಿಗೆ ನೀರಿಲ್ಲ, ನೀರಿಲ್ಲ ಅಂದರೆ ಬೆಳೆಗಳು ಸಹಿತ ಇರೋದಿಲ್ಲ. ಬೆಳೆಗಳು ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂತಂದರೆ ಕೆಲವರು ಈ ವ್ಯವಸಾಯದ ಒಂದು ಭೂಮಿಯಲ್ಲಿ ಬಿದ್ದಂತಹ ತರಗೆಲೆ ಮುಂತಾದವುಗಳಿಗೆ ಬೆಂಕಿಯನ್ನು ಹಾಕ್ಬಿಡ್ತಾರೆ. ಆಗ ಅಂತಹ ಸುಟ್ಟಂತಹ ಜಾಗದಲ್ಲಿ ಏನಾಗ್ತಾಯಿದೆ? ತಲೆಯ ತಗ್ಗಿಸಿ ಸುಟ್ಟ ಕೊಳೆಯನ್ನು ಮೇಯುತ್ತಿವೆ ಊರದನ ಗುಂಪು ಗುಂಪಾಗಿ. ಅಂದರೆ ಈ ಕಡೆ ಜನಗಳಿಗೆ ನೀರಿಲ್ಲ, ಬೆಳೆಗಳಿಗೆ ನೀರಿಲ್ಲ, ಜೊತೆಗೆ ಊರದನ ಮೇಯುವುದಕ್ಕೆ ಹುಲ್ಲು ಇಲ್ಲ ಅಂತಂದರೆ ಸುಟ್ಟ ಕೊಳೆ ಅಂತಂದರೆ ಕೂಳೆ ಅಂತಂತಂದರೆ ಉಳಿದಂತಹ ಒಂದು ಭಾಗ ಅದು, ಬೇರಿನ ಭಾಗ ಅದು. ಅದು ಬೆಂಕಿಗೆ ಸುಡದೆ ಉಳಿದಂತಹ ಭಾಗವನ್ನು, ಬೇರಿನ ಭಾಗವನ್ನು ದನಕರುಗಳು ಮೇಯ್ತಾ ಇವೆ ಅಂತಂದರೆ ಅವುಗಳಿಗೂ ಸಹಿತ ಹುಲ್ಲು ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ನಿಮಿಷದ ಹಿಂದೆ ಕೊರಳಗೆ ಜಯ ಇಂಪು ಹರಿದಿತ್ತು ಬೇರಿಗಳ ಮೇಲೆ. ಆ ದನಕರುಗಳು ಹೋಗುವಾಗ ಅಲ್ಲೇನಾಗುತ್ತೆ ಅಂತಂದರೆ ಅವುಗಳ ಒಂದು ಕೊರಳಿಗೆ ಕಟ್ಟಿರುವಂತಹ ಗೆಜ್ಜೆಯ ಶಬ್ದ ಅಲ್ಲಿ ನಮಗೆ ಕೇಳಿಸ್ತಾ ಇತ್ತು. ಆದರೆ ಅದಾದ ಮೇಲೆ ಬೇಲಿಗಳ ಮೇಲೆ ಏನಾಗ್ತಾ ಇದೆ? ಹೊಗೆಯ ಗೋಪುರ ಬೀಳುತ್ತಿದೆ ಬಂಡೆಗಳ ಮುಂದೆ, ತರಗೆಲೆ ರಾಸಿಗಾಕುತ್ತಿದೆ ನಿಷ್ಕಾಮ ದಹನ. ಈ ತರಗೆಲೆಯನ್ನು ಏನು ಮಾಡಿಬಿಡ್ತಾರೆ ಜನಗಳು? ಅದನ್ನು ಏನು ಮಾಡೋದು? ಕಾಂಪೋಸ್ಟ್ ಗೊಬ್ಬರ ಮಾಡ್ಬೋದು, ಆದರೆ ಜನಗಳು ಅದನ್ನು ಏನು ಮಾಡಿಬಿಡ್ತಾರೆ ಅಂತಂದರೆ ಬೆಂಕಿ ಹಾಕಿ ಅದು ಗಾಳಿಗೆ ಹಾಕ್ಕೊಂಡು ಬರುತ್ತದೆ ಅಂತಂದ್ಬಿಟ್ಟು ಬೆಂಕಿಯನ್ನು ಹಾಕ್ಬಿಡ್ತಾರೆ. ಆ ತರಗೆಲೆ ಕಸ ಕಡ್ಡಿ ಎಲ್ಲವೂ ಸಹಿತ ಏನಾಗುತ್ತೆ? ಸುಟ್ಟೋಗ್ಬಿಡ್ತದೆ. ಆ ರೀತಿ ಸುಡದಂಥ ಕೆಲವು ಅಥವಾ ಹಸಿಯಾಗಿರುವಂಥದ್ದು ಕೆಲವು ಏನು ಮಾಡುತ್ತವೆ ಅಂತಂದರೆ ಹೊಗೆಯನ್ನು ಉಂಟು ಮಾಡುತ್ತದೆ. ಹೊಗೆಯ ಗೋಪುರ ಬೀಳುತ್ತಿದೆ ಬಂಡೆಗಳ ಮುಂದೆ, ತರಗೆಲೆ ರಾಸಿಗಾಗುತ್ತಿದೆ ನಿಷ್ಕಾಮ ದಹನ. ಆ ತರಗೆಲೆ ಏನೇನು ಮಾಡುತ್ತೆ? ನಿಷ್ಕಾಮ, ಕಾಮ ಅಂತಂದರೆ ಏನೇ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು. ಆದರೆ ಇಲ್ಲಿ ಯಾವುದೇ ಉದ್ದೇಶ ಇಲ್ಲದೆ ಅದನ್ನು ಬೂದಿ ಮಾಡುವಂತಹ ಕಾರ್ಯ ಆ ಬೆಂಕಿ ಮಾಡ್ತಾ ಇದೆ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ನಿಷ್ಕಾಮ ಅಂತಂದರೆ ಉದ್ದೇಶವಿಲ್ಲದೆ ಮಾಡುವಂಥದ್ದು. ಅದರ ಜೊತೆಲಿ ಏನಪ್ಪ ಅಂತಂತಂದರೆ ಗುಡಿಯ ಬಾಗಿಲಲ್ಲಿ ಬಿಸಿಲು ಗುದುರೆಗಳ ನೀರವ ನಿರ್ಗಮನ. ಗುಡಿಯ ಬಾಗಿಲಲ್ಲಿ ಬಿಸಿಲು ಗುದುರೆಗಳು, ಬಿಸಿಲು ಗುದುರೆಗಳು ಅಂತಂತಂದರೆ ನಮಗೆ ಒಂದು ರೀತಿಯ ಭ್ರಮೆಯನ್ನು ಹುಟ್ಟಿಸುತ್ತದೆ. ಏನಪ್ಪ ಅಂತಂದರೆ ದೂರದಲ್ಲಿ ಎಲ್ಲೋ ನೀರಿದೆ ಅಂತ. ಬಿಸಿಲು ಜಾಸ್ತಿ ಆಗಿರುವಾಗ ನೀವು ದೂರಕ್ಕೆ ಕಣ್ಣು ಹಾಯಿಸಿದರೆ ನೀರಿನ ನದಿ ಹೊರತೆ ಹರಿಯುತ್ತಿದೆಯೇನೋ ಅಂತಂದು ನಮಗೆ ಭ್ರಮೆಯನ್ನು ಹುಟ್ಟಿಸುತ್ತದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಗುಡಿಯ ಬಾಗಿಲಲ್ಲಿ ಅಂದರೆ ದೇವರು ನಮಗೆ ಈ ಬರಗಾಲದಲ್ಲಿ ಮಳೆಯನ್ನು ತರಿಸ್ತಾನೆ, ನೀರು ಹರಿಯುವಂತೆ ಮಾಡ್ತಾನೆ. ಗಿಡ ಮರಗಳೆಲ್ಲವೂ ಸಹಿತ ಮತ್ತೆ ಚಿಗುರುಕೊಳ್ಳುತ್ತವೆ, ನಮಗೆ ಆಹಾರವನ್ನು ಕೊಡುತ್ತದೆ,
ನೆರಳನ್ನು ಕೊಡುತ್ತದೆ, ತಂಪನ್ನು ಕೊಡುತ್ತದೆ, ದನಕರುಗಳಿಗೆ ಹುಲ್ಲನ್ನು ಕೊಡುತ್ತದೆ ಅಂತ ನಾವು ಕಾಯ್ತೀವಿ, ದೇವರನ್ನು ಪ್ರಾರ್ಥಿಸ್ತೀವಿ. ಆದರೆ ಗುಡಿಯ ಬಾಗಿಲಿನಲ್ಲಿ ಏನು ಕಾಣಿಸುತ್ತದೆ? ಬಿಸಿಲುಗುದರೆ ಭ್ರಮೆ ಹುಟ್ಟಿಸುವಂಥ ನೀರು ಮಾತ್ರ ಕಾಣಿಸುತ್ತದೆ. ಆದರೆ ಆಗಸದಲ್ಲಿ ನಮಗೆ ಮೋಡಗಳೇ ಬರೋದಿಲ್ಲ. ಎಲ್ಲಿವರೆಗೂ ಸಹಿತ ದಟ್ಟನೆಯ ಕಪ್ಪಾದಂತಹ ಮೋಡಗಳು ಬರೋದಿದ್ವೋ ಅಲ್ಲಿವರೆಗೂ ಸಹಿತ ನಮಗೆ ಮಳೆ ಬರುವಂತಹ ಸೂಚನೆ ನಮಗೆ ಬರೋದೇ ಇಲ್ಲ. ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲ್ಪಗಳಲ್ಲಿ ನಾವು ಅನೇಕ ರೀತಿಯ ದೇವರುಗಳನ್ನು ನಾವು ನೋಡ್ಬೋದು. ಮತ್ತು ಕುದುರೆ, ಆನೆ ಮುಂತಾದಂತಹ ಪ್ರಾಣಿಗಳನ್ನು ಸಹಿತ ನೋಡ್ಬೋದು. ಅಲ್ಲಿ ಇರುವಂತಹ ವಿಗ್ರಹಗಳಲ್ಲಿ ಅಥವಾ ಶಿಲ್ಪದಲ್ಲಿ ಮುತ್ತಿನ ಆಹಾರವಿಲ್ಲ, ಹತ್ತುವ ದೇವರಿಲ್ಲ, ಕಚ್ಚುವುದಿಲ್ಲ, ಒದೆಯುವುದಿಲ್ಲ, ಹೆಸರಿಗೆ ಕುದುರೆ. ಯಾರಿಗೆ ಬೇಕು ಗತವೈಭವಗಳ ಪರಂಪರೆ? ಅಂದರೆ ಇವೆಲ್ಲನ್ನೆಲ್ಲ ನಾವು ನಂಬಿಕೊಂಡಿದ್ದೀವಿ. ದೇವರು ನಮಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮಗೆ ಬೇಕಾದಂಥ ಮಳೆಯನ್ನು ಕೊಡ್ತಾನೆ, ನಮಗೆ ದವಸ ಧಾನ್ಯವನ್ನು ಕೊಡ್ತಾನೆ, ನಮ್ಮ ಸೃಷ್ಟಿಯನ್ನು ಅವನು ಮಾಡುವಂಥವನವನೇ, ನಮ್ಮನ್ನು ರಕ್ಷಣೆ ಮಾಡುವಂಥವನು ಸಹಿತ ಅವನೇ. ಇಂಥದ್ದೆಲ್ಲ ನಾವು ನಂಬಿಕೊಂಡಿರ್ತೀವಿ. ಆದರೆ ಅದು ಒಂದು ಹಂತಕ್ಕೆ ನಮಗೆ ಒಂದು ರೀತಿಯ ಒಂದು ಭ್ರಮ ನಿರಸನವಾಗುತ್ತದೆ ಎನ್ನುವುದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಆ ದೇವಸ್ಥಾನದ ಮುಂದೆ ಕೆತ್ತನೆ ಮಾಡಿರುವಂಥ ಯಾವುದೇ ವಿಗ್ರಹ ಅಥವಾ ಅಲ್ಲಿರುವಂತಹ ಕುದುರೆ ಇವೆಲ್ಲವೂ ಸಹಿತ ಏನಪ್ಪ ಅಂತಂದರೆ ಕಚ್ಚುವುದಿಲ್ಲ, ಒದೆಯುವುದಿಲ್ಲ, ಹೆಸರಿಗೆ ಕುದುರೆ, ಅದು ಸುಮ್ಮನೆ ಇದೆ. ಇವೆಲ್ಲವೂ ಸಹಿತ ನಮ್ಮ ಇತಿಹಾಸದ ಪರಂಪರೆಯನ್ನು ಬಿಂಬಿಸುವಂತಹ ಗತವೈಭವಗಳು. ಆ ಪರಂಪರೆ ಏನಕ್ಕೆ ಬೇಕು ಅಂದರೆ ನಮಗೆ ತುಂಬ ಬೇಸರವಾದಾಗ ದೇವರು ಏನು ಮಾಡ್ತಾನೆ ನಮ್ಮನ್ನು, ಹಾಗಿದ್ರೆ ಏನು ರಕ್ಷಣೆ ಮಾಡ್ತಾಯಿದ್ದಾನೆ ಅಂತಂದ್ಬಿಟ್ಟು ನಮಗೆ ಪ್ರಶ್ನೆ ಹೇಳ್ತದೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಕವಿ ಹಾಕಿರುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ಮತ್ತು ಇಷ್ಟೆಲ್ಲ ಬರಗಾಲ ಇದ್ದರೂ ಸಹಿತ ಏನಾಗುತ್ತೆ? ಬೋರೆಯಿಂದ ಬಳಲಿ ಬಂದ ಕುಂಟುಗಾಳಿಗೆ ಪರ್ವತವಾಗಿದೆ ಮಣ್ಣು ಮಾಳಿಗೆ, ಎಲ್ಲ ಒಂದೊಂದು ಸಾರ್ತಿ ತಣ್ಣನೆಯ ಗಾಳಿ ಬೀಸುತ್ತದೆ. ಆ ಗಾಳಿ ಬೀಸಿದಾಗ ಅದು ಎಲ್ಲೋ ನಿಂತೋಗ್ಬಿಡುತ್ತೆ. ಸಣ್ಣದಾದಂಥ ಒಂದು ಮಾಳಿಗೆ ಮನೆ ಆ ಗಾಳಿಯನ್ನು ತಡೆದು ಬಿಡುತ್ತದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕೆಂತಂದರೆ ಜೋರಾಗಿ ಗಾಳಿ ಬೀಸಿದರೆ ಅದು ಎಷ್ಟೇ ತಡೆ ಇದ್ದರೂ ಸಹಿತ ನುಗ್ಗಿಕೊಂಡು ಬರುತ್ತದೆ. ಈ ಬರಗಾಲದಲ್ಲಿ ಈ ಕುಂಟು ಗಾಳಿಗೆ ಅಂದರೆ ಸಣ್ಣದಾಗಿ ಬೀಸ್ತಾ ಇರುವಂತಹ ತೆಳು ಗಾಳಿ ಅದು, ಆ ಗಾಳಿಗೆ ಸುಮ್ಮನೆ ಏನಾದರೂ ಒಂದು ಅಡ್ಡ ಇಟ್ಟರೆ ಅಷ್ಟಕ್ಕೆ ನಿಂತೋಗ್ಬಿಡುತ್ತದೆ. ಯಾಕೆ ಅಂತಂದರೆ ಅಲ್ಲಿ ಒತ್ತಡ ಇರೋದಿಲ್ಲ, ಫೋರ್ಸ್ ಇರೋದಿಲ್ಲ. ಫೋರ್ಸ್ ಇದ್ದರೆ ಮಾತ್ರ ಗಾಳಿ ಒಳಗೆ ನುಗ್ಗುವಂಥದ್ದು. ಸೊ ಇಂತಹ ಪರಿಸ್ಥಿತಿ ಇದೆ. ದೂರ ದಾರಿಯಲ್ಲಿ ಎದ್ದ ಧೂಳಿನಲ್ಲಿ ಉಸಿರಿ ಎಳೆಯುತ್ತಿದೆ ಲಾರಿ, ಬಾಂದಳದ ವಿಮಾನ ಅದೆಷ್ಟು ನಿಧಾನ. ಇದು ಒಂದು ಕಡೆ ನೀರಿಲ್ಲದ ನಲ್ಲಿ, ಬರಿಗೊಡಗಳು ಮತ್ತು ಹುಲ್ಲು ಸಿಗದೆ ಸುಟ್ಟಿರುವಂತಹ ಕೂಳೆಯನ್ನು ಮೇಯ್ತಿರುವಂತಹ ಹಸು ಕರುಗಳು ಅಥವಾ ದನ ಕರುಗಳು. ಇನ್ನೊಂದು ಕಡೆ ಏನಾಗಿರುತ್ತೆ, ಎಲ್ಲ ಒಬ್ಬರು ಒಂದು ಲಾರಿ ಹೋಗ್ತಾ ಇರುತ್ತದೆ ಮತ್ತು ಆಗಸದಲ್ಲಿ ವಿಮಾನ ಹೋಗ್ತಾ ಇರುತ್ತದೆ. ಇದು ನಮಗೆ ಏನಪ್ಪ ಅಂತಂದರೆ ಮುಖಾಮುಖಿ ಆಗ್ಬೋದು. ಒಂದು ಕಡೆ ಆಗಸದಲ್ಲಿ ಹೋಗುವಂಥ ಶ್ರೀಮಂತನಿಗೆ ಅಥವಾ ವಿಮಾನದಲ್ಲಿ ಹೋಗುವಂಥ ಶ್ರೀಮಂತನಿಗೆ ಬರಿಗೊಡದ ಸಮಸ್ಯೆಯೂ ಇಲ್ಲ ಅಥವಾ ನೀರಿನ ಸಮಸ್ಯೆಯೂ ಸಹಿತ ಇರೋದಿಲ್ಲ. ಆದರೆ ಜನಸಾಮಾನ್ಯರಿಗೆ ಊಟದ ಸಮಸ್ಯೆ ಇರುತ್ತೆ, ದನಕರುಗಳಿಗೆ ಹುಲ್ಲಿನ ನೀರಿನ ಸಮಸ್ಯೆ ಇರುತ್ತದೆ, ಬದುಕುವ ಸಮಸ್ಯೆ ಇರುತ್ತದೆ. ಶ್ರೀಮಂತರು ವಿಮಾನದಲ್ಲಿ ಓಡಾಡುವುದನ್ನು ನೋಡಿ ಎಲ್ಲ ಕಾಲಕ್ಕೂ ಸಹಿತ ಇದೇ ರೀತಿ ಇರುವುದನ್ನು ನಾವು ನೋಡ್ಬೋದು. ಒಂದು ಕಡೆ ಐಷಾರಾಮಿ ಬದುಕು, ಇನ್ನೊಂದು ಕಡೆ ಬಡವರ ಗುಡಿಸಲಿನಲ್ಲಿರುವಂತಹ ತಳಮಳಗಳು. ನಮಗೆ ಕಲ್ಕಿ ಕವನದಲ್ಲಿ ಕುವೆಂಪು ಅವರು ಅದನ್ನೇ ಹೇಳ್ತಾ ಹೋಗ್ತಾರೆ. ಅವರು ಒಂದು ಕಡೆ ಗುಡಿಸಲುಗಳಿವೆ, ಇನ್ನೊಂದು ಕಡೆ ಅರಮನೆ ಇದೆ. ಇವೆರಡೂ ಸಹಿತ ಪರಸ್ಪರ ಮುಖಾಮುಖಿಯಾಗುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ಮತ್ತು ಮುಂದುವರೆದು ಹೇಳ್ತಾರೆ ಇವರು, ದಾರವಿಲ್ಲದ ಸೂಜಿ ನಾಟಿದೆ ನೀಲಿ ಬಟ್ಟೆಯಲ್ಲಿ. ದಾರವಿಲ್ಲದ ಸೂಜಿ ಅಂತಂದರೆ ಸೂಜಿ ಬಳಸುವುದು ಯಾವಾಗ ಅಂದರೆ ದಾರವನ್ನು ಹಾಕಿದಾಗ ಮಾತ್ರ ಅದರಿಂದ ಪ್ರಯೋಜನ ಆಗುತ್ತದೆ. ಬರೀ ಸೂಜಿಯನ್ನು ನಾವು ನೇರವಾಗಿ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ದಾರವಿಲ್ಲದ ಸೂಜಿಯಿಂದ ಪ್ರಯೋಜನವಿಲ್ಲ. ನೀಲಿ ಬಟ್ಟೆಯಲ್ಲಿ ಅಂದರೆ ಆಗಸದಲ್ಲಿ ಇಲ್ಲಿ ಅದು ಮೋಡವಿಲ್ಲದಂತಹ ನೀಲಿ ಗಗನ ಹೇಗೆ ನಮಗೆ ಪ್ರಯೋಜನವಾಗುವುದಿಲ್ಲವೋ ಹಾಗೆ, ಅಂದರೆ ಬರಗಾಲದಲ್ಲಿ ಮಳೆ ಬರಬೇಕಾದಂಥ ಸಂದರ್ಭದಲ್ಲಿ ಮೋಡವಿಲ್ಲದ ನೀಲಿ ಗಗನ ಹೇಗೆ ಪ್ರಯೋಜನವಾಗುವುದಿಲ್ಲ, ಹಾಗೆ ದಾರವಿಲ್ಲದ ಸೂಜಿಯೂ ಸಹಿತ ಪ್ರಯೋಜನವಾಗುವುದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ತಲೆಗೆದರಿದ ಗಿಡಬಳ್ಳಿ ಬೆಂಡಾಗಿವೆ ಬಿಸಿಲಲ್ಲಿ. ಯಾವಾಗ ನೀರಿರೋದಿಲ್ವೋ ಅಲ್ಲಿನ ಒಂದು ಚಿಗುರುಗಳೆಲ್ಲವೂ ಸಹಿತ ಏನಾಗಿದೆ ಅಂತಂದರೆ ಬಾಡಿ ಹೋಗಿರುವುದನ್ನು ನಾವು ನೋಡ್ತೀವಿ. ಗಿಡಕ್ಕೆ ನೀರು ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ, ಅವು
ಬೆಂಡಾಗುತ್ತವೆ, ಅದರ ಒಂದು ಮೇಲ್ಭಾಗ ಇರುತ್ತದಲ್ಲ ಸುಳಿಯ ಭಾಗ, ಆ ಸುಳಿಯ ಭಾಗ ಏನಾಗುತ್ತೆ ಅಂತಂದರೆ ಬೆಂಡಾಗಿ ಹೋಗುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ಮಣ್ಣಿನ ಬಣ್ಣ ಬಂದಿದೆ ಚೆಲುವಿನ ಕಣ್ಣಿಗೆ ಅಂತಂದ್ಬಿಟ್ಟು, ಮಣ್ಣಿನ ಬಣ್ಣ ಬಂದಿದೆ. ಮಣ್ಣಿನ ಬಣ್ಣ ಯಾವುದು? ನಾವದು ಕಂದು ಬಣ್ಣ ಅಥವಾ ನಾವು ಬ್ರೌನಿಶ್ ಐ ಅಂತ ಕರಿತೀವಿ ನಾವು, ಅದು ಮಣ್ಣಿನ ಬಣ್ಣ. ಅದು ಕೆಂಪು ಕಣ್ಣದು ಚೆಲುವಿನ ಕಣ್ಣಿಗೆ ಎಲ್ಲವನ್ನು ಸಹಿತ ಗುರುತಿಸುವಂತಹ ಒಂದು ಕಣ್ಣು ಏನಾಗಿದೆ ಅಂತಂತಂದರೆ ಕೆಂಪಾಗಿದೆ ಅಂತಂದ್ಬಿಟ್ಟಿದೆ ಅರ್ಥವನ್ನು ಕೊಡುತ್ತದೆ. ಅದು ಅಂತಹ ಚೆಲುವಾದಂತಹ ಕಣ್ಣು ಸಹಿತ ಕೆಂಪಾಗಿರುವುದನ್ನು ನಾವಿಲ್ಲಿ ನಾವು ನೋಡ್ಬೋದು. ನಾವು ನೀರಡಿಕೆಯ ದೀಪ ಉರಿಯುತ್ತಿದೆ. ಯಾಕೆಂತಂದರೆ ನೀರು ಇಲ್ಲದೇ ಇದ್ದಾಗ ಅಥವಾ ಮನುಷ್ಯನಲ್ಲಿ ಏನಾದರೂ ಸಹಿತ ಅನಾರೋಗ್ಯ ಸಮಸ್ಯೆಗಳಾದಾಗ ಇಂತಹ ಒಂದು ಕೆಂಪಾದಂತಹ ಕಣ್ಣು ನಮಗೆ ಉಂಟಾಗುವುದಕ್ಕೆ ಸಾಧ್ಯ ಆಗುತ್ತದೆ. ಕವಿತೆಯ ತುಟಿಯಲ್ಲಿ ಸಣ್ಣಗೆ ನೀರಡಿಕೆಯ ದೀಪ ಉರಿಯುತ್ತಿದೆ. ಕವಿತೆಯ ತುಟಿಯಲ್ಲಿ ಸಣ್ಣಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಇಲ್ಲಿ ಈ ಇಂತಹ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಒಂದು ರೀತಿಯ ಧ್ವನಿಯನ್ನು ಎತ್ತುವುದನ್ನು ನಾವು ನೋಡ್ಬೋದು. ಅಂತಹ ಕವಿತೆಗಳಲ್ಲಿ ಇದು ಸಹಿತ ಬರಿಗೊಡಗಳಿಗೆ ಸಮಾಧಾನ ಎನ್ನುವುದು ಸಹಿತ ಒಂದು ಅಂದರೆ ನೀರಿನ ಸಮಸ್ಯೆ ಇದೆ ಅಂತ ಹೇಳುವಂಥ ಒಂದು ಪದ್ಯ ಇದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಹಸಿರಿಲ್ಲದ ಕೆಸರಿಲ್ಲದ ಉಸಿರಿಲ್ಲದ ನರಕ. ಯಾ ಬರಗಾಲದಲ್ಲಿರುವಂಥ ಪರಿಸ್ಥಿತಿ ಇದು. ಕೆಸರು ಇಲ್ಲ ಅಂದರೆ ಅಲ್ಲಿ ನೀರಿಲ್ಲ, ಒಣಗೋಗಿದೆ ಅಂತ ಅರ್ಥ. ಮತ್ತು ಹಸಿರು ಇಲ್ಲ ಅಂತಂದರೆ ಅಲ್ಲಿ ನೀರಿಲ್ಲ ಅಂತ ಅರ್ಥ. ಉಸಿರಿಲ್ಲದ ನರಕ ಅಂತಂದರೆ ಎಲ್ಲರೂ ಸಹಿತ ಅಂದರೆ ಸಮೃದ್ಧ ಬದುಕು ಇಲ್ಲ, ಹೇಗೋ ಸೇಗೋ ಸಿಕ್ಕಿದ್ದನ್ನು ತಿನ್ಕೊಂಡು ಬದುಕಬೇಕಾದಂತಹ ಜೀವವನ್ನು ಉಳಿಸಿಕೊಳ್ಳಬೇಕಾದಂತಹ ಸಂದರ್ಭ ಅಂತ ಅದಕ್ಕೆ ಹೇಳ್ತಾರೆ ಉಸಿರಿಲ್ಲದ ನರಕ ಅಂತ. ಹಸಿರು ಕೆಸರು ಉಸಿರು ಮೂರೂ ಇಲ್ಲದಂತಹ ಒಂದು ನರಕ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಅಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದಾರೆ ಜನಗಳು. ಮತ್ತು ಅವರ ಪರಿಸ್ಥಿತಿ ಹೇಗಾಗಿದೆ? ಜಳ್ಳಾಗಿದೆ ಈ ಮುದಿ ಮರವನಕ. ಮನುಷ್ಯರ ಸ್ಥಿತಿ ಏನಾಗಿದೆ ಅಂತಂದರೆ ಟೊಳ್ಳು ಮರದ ರೀತಿಯಲ್ಲಿ ಆಗಿದೆ ಅಂತ. ಹಾಗಿದ್ರೆ ಟೊಳ್ಳು ಮರ ಅಂತಂದರೆ ಒಣಗಿರುವಂತಹ ಒಂದು ಮರ ಅದು. ಆ ಮರದಲ್ಲಿ ಏನಾಗಿದೆ ಅಂತಂತಂದರೆ ನಾವು ಅದರಲ್ಲಿ ಯಾವುದೇ ರೀತಿಯ ಎಲೆಗಳು ಸಹಿತ ಇಲ್ಲ ಮತ್ತು ಹೂ ಹಣ್ಣುಗಳು ಎಲೆಗಳು ಏನೂ ಸಹಿತ ಇಲ್ಲ. ಹಾಗಿದ್ರೆ ಆ ಮರದಿಂದ ಏನು ಪ್ರಯೋಜನ ಆಗುತ್ತದೆ? ಹಕ್ಕಿ ತಂಗುವುದಿಲ್ಲ, ಕೋತಿ ಜಗ್ಗುವುದಿಲ್ಲ, ಏನಿದರ ಅಮರ ಭಾವ? ಇಲ್ಲಿ ಇಂತಹ ಒಂದು ಮರದಲ್ಲಿ ಪಕ್ಷಿಗಳು ಕೂತ್ಕೊಳ್ಳೋದಿಲ್ಲ, ಪಕ್ಷಿಗಳು ಬರೋದಿಲ್ಲ. ಯಾಕೆಂತಂದರೆ ಅವುಗಳಿಗೆ ರಕ್ಷಣೆಯೂ ಇಲ್ಲ ಮತ್ತು ಅವುಗಳಿಗೆ ಬೇಕಾದಂಥ ಆಹಾರವೂ ಸಹಿತ ಸಿಕ್ಕೋದಿಲ್ಲ. ಕೋತಿಯೂ ಸಹಿತ ಬರೋದಿಲ್ಲ. ಯಾಕೆಂತಂದರೆ ಅದು ಒಣಗಿದ ಮರದ ಒಂದು ಪೊಟರೆಯಂತೆ ಕಂಡುಬರ್ತಾ ಇದೆ. ಇದರಿಂದ ಏನು ಪ್ರಯೋಜನ? ಆದರೆ ಅದು ಉಳಿದು ಏನು ಪ್ರಯೋಜನ ಅಂತಂದ್ಬಿಟ್ಟು ಸಾಮಾನ್ಯವಾಗಿ ಆ ರೀತಿ ಒಣಗೋಗ್ಬಿಟ್ರೆ ಏನು ಮಾಡ್ತಾರೆ? ಅದನ್ನು ಕತ್ತರಿಸಿ ಸೌದೆಯಾಗಿ ಬಳಸಿಬಿಡ್ತಾರೆ. ಅದಕ್ಕೆ ಬೇರೆ ಎಲ್ಲರೂ ಒಲೆಗೆ ಹಾಕ್ಬಿಡ್ತಾರೆ. ಅದನ್ನು ಪ್ರಯೋಜನ ಇಲ್ಲ ಅಥವಾ ಇತರೆ ಉದ್ದೇಶಕ್ಕೆ ಅಂತಹ ಮರವನ್ನು ಬಳಸ್ತಾರೆ. ಇದು ಜೀವಂತಿಕೆಯ ಸಂಕೇತ ಅಲ್ಲ ಒಣಗಿದಂಥ ಮರ. ಯಾವ ಮರ ಹಸಿರಾಗಿರುತ್ತದೆ, ಯಾವ ಮರದಲ್ಲಿ ಎಲೆಗಳಿರುತ್ತದೆ, ಹಸಿರಾದಂಥ ಎಲೆಗಳು, ಹೂ ಇರುತ್ತೆ, ಹಣ್ಣಿರುತ್ತೆ, ಕಾಯಿರುತ್ತದೆ, ಅಲ್ಲಿ ಪಕ್ಷಿಗಳು ವಾಸ ಮಾಡುತ್ತವೆ, ಪ್ರಾಣಿಗಳು ವಾಸ ಮಾಡುತ್ತವೆ, ಅದು ಅಂತಹ ಮರವನ್ನು ನಾವು ಜೀವಂತಿಕೆಯ ಮರ ಅಂತ ಕರಿತೀವಿ ನಾವು. ಯಾವ ಮರದಲ್ಲಿ ಇದ್ಯಾವುದೂ ಇಲ್ಲ ಅಂತಂದರೆ ಅಲ್ಲಿ ಯಾವುದೇ ರೀತಿಯ ಹಸಿರು ಸಹಿತ ಇಲ್ಲ ಅಂತ. ಸೊ ಇಂತಹ ಪರಿಸ್ಥಿತಿ ಏನಾಗಿದೆ ಜನಗಳಿಗೂ ಸಹಿತ ಬಂದಿದೆ ಎನ್ನುವುದನ್ನು ಈ ಭಾಗದಲ್ಲಿ ಕವಿ KS ನರಸಿಂಹಸ್ವಾಮಿಯವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದರ ಎರಡನೇ ಭಾಗವನ್ನು ನಾನು ಎರಡನೇ ವಿಡಿಯೋದಲ್ಲಿ ತಮಗೆ ವಿವರಿಸ್ತೀನಿ. ಧನ್ಯವಾದಗಳು.